சுப்பிரமணியவரே விஸ்வண ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಕ್ಕೆ ಅಂತ ಮೇಡಮ್ ಹೇಳಿದ್ರಲ್ವಾ ಶರಣ ಕರೀರಿ ಹೊರಡೋಣ ಶರಣ ಏನು ಬಂದಿಲ್ಲ ಏನು ಇನ್ನೂ ಬಂದಿಲ್ವಾ ನಿನ್ನೆ ತಾನೆ ಇನ್ಫಾರ್ಮ್ ಮಾಡಿದ್ನಲ್ಲ ಹತ್ತು ಗಂಟೆಗೆ ಬಂದ್ಬಿಡು ಹತ್ತುವರೆಗೆ ಸ್ಪಾಟಿಗೆ ಹೋಗ್ಬೇಕು ಅಂತ ಹೇಳಿ ಟೈಮ್ ಈಗಾಗಲೇ ಹತ್ತುವರೆ ಆಗ್ತಿದೆ ಅವನಿಗೆ ಒಂದು ಫೋನ್ ಮಾಡಿ ಕೇಳಿ ಎಲ್ಲಿದ್ದಾನೆ ಅಂತ ಸರಿ ಕೇಳ್ತೀನಿ ವಿಶ್ವಣ್ಣ ಕೆಲ್ಸದಲ್ಲಿ ಒಂದು ಟೈಮ್ ಸೆನ್ಸ್ ಬಿಡವಾ ನಿನ್ನೆ ಅಷ್ಟೊಂದು ಹೇಳಿದ್ದೀನಿ ಅವನಿಗೆ ಬಿಡಿ ಬರ್ಬೋದು ಪಾಪ ರಾತ್ರಿ ಮಲಗೋದು ಲೇಟ್ ಆಗಿರುತ್ತೋ ಏನೋ ಇದೆಲ್ಲ ಒಂದು ರೀಸನ್ ಏನ್ರಿ ಸುಬ್ರಹ್ಮಣ್ಯ ಅವರೇ ಈ ರೀತಿ ಮತ್ತೆ ಹೇಳ್ಕೊಂಡ್ರೆ ಕೆಲ್ಸದಿಂದ ಕಿತ್ತಾಕ್ತೀನಿ ಅಷ್ಟೇ ಅಯ್ಯಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತೀರಾ ಬರ್ತಾನೆ ಬಿಡಿ ಈಗಲೇ ಫೋನ್ ಮಾಡ್ತೀನಿ ಅವನಿಗೆ ಮೊದಲು ಅವನಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ರಿ ಆಯ್ತು ಈಗಲೇ ಬರೋದಕ್ಕೆ ಹೇಳ್ತೀನಿ ಹಲೋ ಶರಣ್ ಇನ್ನೂ ಎಲ್ಲಿದ್ದೀರಾ ಬರ್ತಾ ಇದ್ದೀನಿ ಇನ್ನೊಂದು ಹತ್ತು ನಿಮಿಷ ಇನ್ನೂ ಹತ್ತು ನಿಮಿಷ ಆಗತ್ತಾ ನಿನ್ನೆನೆ ಹೇಳಿದ್ವಲ್ರಿ ಹತ್ತು ಗಂಟೆಗೆ ಇಲ್ಲಿ ಇರಬೇಕು ಅಂತ ಹಾ ಸುಬ್ರಹ್ಮಣ್ಯ ಅವರೇ ಸಾರಿ ಸ್ವಲ್ಪ ಲೇಟ್ ಆಗೋಯ್ತು ಟೈಮ್ ಹತ್ತುವರೆ ಆಯ್ತು ಇನ್ನೂ ಯಾಕೆ ಬಂದಿಲ್ಲ ಅಂತ ವಿಶ್ವ ನನ್ ಕೇಳ್ತಿದಾರೆ ಬಂದೆ ಬಂದೆ ಸ್ವಲ್ಪ ಹೇಳ್ಬಿಟ್ಟಿರ್ತೀರಾ ಇವತ್ತು ಬೇರೆ ಮೂರ್ ಸ್ಪಾಟ್ಗೆ ಹೋಗ್ಬೇಕು ಒಂದೊಂದು ಒಂದೊಂದು ಮೂಲೆ ಇದೆ ನೀವೀಗ ಲೇಟ್ ಮಾಡಿದ್ರೆ ಹೇಗೆ ಶರಣ್ ಆಯ್ತು ಬಿಡಿ ನಾನು ಬಂದ್ಮೇಲೆ ಅದು ಎಷ್ಟೊತ್ತು ಬೇಗ ಬೇಗ ಕವರ್ ಮಾಡ್ಕೊಟ್ಬಿಡ್ತೀನಿ ನೀವು ಕವರ್ ಮಾಡೋದಲ್ಲಪ್ಪ ವಿಶ್ವ ಅವರು ಇನ್ಸ್ಪೆಕ್ಷನ್ ಮಾಡ್ಬೇಕಲ್ವಾ ಅದಕ್ಕೆ ಟೈಮ್ ಹಿಡಿಯುತ್ತೆ ಆಯ್ತು ಸುಬ್ರಹ್ಮಣಿ ಪಕ್ಕದಲ್ಲೇ ಇದ್ದೀನಿ ಒಂದ್ ಎಂಟು ಹತ್ತು ನಿಮಿಷ ಬಂದ್ಬಿಡ್ತೀನಿ ಆಗ್ಲಿಂದ ಅದನ್ನೇ ಹೇಳ್ತಾ ಇದೀರಪ್ಪ ಇಲ್ಲಿ ಕರೆಕ್ಟ್ ಆಗಿ ಹೇಳಿ ಇನ್ನು ಎಷ್ಟತ್ತಾಗುತ್ತೆ ಅಂತ ಬೈಕ್ ಅಲ್ಲಿ ಬರ್ತಾ ಇದ್ದೀನಿ ಈಗಲೇ ರೀಚ್ ಆಗ್ಬಿಡ್ತೀನಿ ಸರಿ ಬೇಗ ಬೇಗ ಬನ್ನಿ ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದೀವಿ ಸರಿ ಸರಿ ಸರ್ ಈಗಲೇ ಬಂದ್ಬಿಡ್ತೀನಿ ಆಯ್ತು ಈ ಅಪ್ಪ ಇನ್ನು ಎಲ್ಲಿದ್ದಾನೋ ಎಷ್ಟತ್ತಿಗೆ ಬರ್ತಾನೋ ಇವತ್ ರಾತ್ರಿ ನನ್ನ ಮನೆಗೆ ಹೋದಾಗೆ ನಿಮ್ಮ ಸೀರಿಯಲ್ ನೋಡಿ ನನ್ಗೆ ಕರೆಂಟ್ ಪಾಸ್ ಆದಂಗಾಯ್ತು ಇನ್ನು ಅವ್ರಿಗಾಗಲ್ವಾ ಮಧು ಏನೇ ಇವತ್ತು ಇಡೀ ದಿನ ಸೀರೆನಲ್ಲೇ ಇರ್ತೀಯ ಡ್ರೆಸ್ ಚೇಂಜ್ ಮಾಡಲ್ವಾ ಹಾ ಅಕ್ಕ ಹೀಗೆ ಇರ್ತೀನಿ ಹೀಗೆ ಇರ್ತೀಯ ಹೀಗೆ ಆನ್ಲೈನ್ ಕ್ಲಾಸ್ ತಗೋತೀಯ ತಗೊಂಡ್ರೆ ಏನ್ ತಪ್ಪು ಅಲ್ಲ ಕಣೆ ಯೂಶಲಿ ಕಾಲೇಜ್ ಹೋಗುವಾಗ ಮಾತ್ರ ಈ ತರ ಸೀರೆ ಉಟ್ಕೊಂಡು ಹೋಗ್ತಿದ್ದೆ ಮನೇಲಿ ಆನ್ಲೈನ್ ಕ್ಲಾಸ್ ನ ಯಾವಾಗ್ಲೂ ಬೇರೆ ಅಟೈರ್ ಅಲ್ಲೇ ಇರ್ತಿದ್ದೆ ಅದಕ್ಕೆ ಕೇಳ್ದೆ ಓಕೆ ಇವತ್ತು ವೆಬಿನಾರ್ಗೆ ಇದ್ರಲ್ಲೇ ಅಟೆಂಡ್ ಮಾಡ್ತೀನಿ ಅದು ಒಂಥರ ಸ್ಪೆಷಲ್ ಆಗಿರುತ್ತಲ್ವಾ ಚೆನ್ನಾಗಿದೆ ಕಣೆ ಇಷ್ಟು ದಿನ ನಾನು ನಿನ್ಗೆ ಎಷ್ಟು ಸರ್ತಿ ಹೇಳಿದ್ದೀನಿ ರೇಷ್ಮೆ ಸೀರೆ ಉಟ್ಕೊಳ್ಳೆ ಅಂತ ಆದ್ರೆ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಹೇಳ್ತಿದ್ದೆ ಇನ್ನು ನಮ್ ಜೊತೆ ದೇವಸ್ಥಾನಕ್ ಬಾರಮ್ಮ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಒಂದಿನಾದ್ರೂ ಕೇಳುದ್ಯಾ ಆದ್ರೆ ಇವತ್ತು ರಾಜ ಕರ್ದ ಅಂತ ದೇವಸ್ಥಾನಕ್ ಹೋಗ್ ಬಂದಿದ್ಯಾ ರಾಜ ಹೇಳ್ದ ಅಂತ ರೇಷ್ಮೆ ಸೀರೆ ಉಟ್ಕೊಂಡಿದ್ಯಾ ಚೆನ್ನಾಗಿದೆ ಕಣೆ ನಿಂದು ಡಿಫ್ರೆಂಟ್ ಬದಲಾವಣೆ ಅಕ್ಕ ನೀನ್ ಹೇಳ್ದಾಗ ಇದೆಲ್ಲ ಬೇಡ ಅಂತ ಯಾಕೆ ಹೇಳ್ತಿದ್ದೆ ಅಂದ್ರೆ ಆಗ ನನಗೆ ಸೀರೆ ವ್ಯಾಲ್ಯೂ ಏನು ಅಂತಾನೆ ಗೊತ್ತಿರ್ಲಿಲ್ಲ ಓಹೋ ತಮ್ಗೆ ಈಗ ಗೊತ್ತಾಯ್ತೇನೋ ರಾಜ ಹೇಳ್ದಾಗ ಗೊತ್ತಾಯ್ತು ಅವ್ರು ಹೇಳಿದ್ದೆಲ್ಲ ನಾನು ಒಳ್ಳೇದಕ್ಕೆ ಅಂತ ಅವ್ರ ಮಾತನ್ನ ರಿಜೆಕ್ಟ್ ಮಾಡ್ಬೇಕು ಅಂತ ಅನ್ನಿಸ್ಲಿಲ್ಲ ಇದೆ ಇದೆ ನೋಡು ಇವತ್ ನೀನ್ ದೇವಸ್ಥಾನಕ್ ಹೋದಾಗ ಆಗಿರೋ ಪವಾಡ ನಿಜ ಅಕ್ಕ ರೋಹಿತ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಅವನು ನನ್ ಬಟ್ಟೆ ಕಳ್ಸಿ ನೋಡಕ್ಕೆ ಆಸೆ ಪಡ್ತಿದ್ದ ಎಷ್ಟೋ ಹುಡುಗರು ಆಫೇರ್ ಅಲ್ಲಿ ನೋಡಕ್ ಇಷ್ಟಪಡ್ತಾರೆ ಆದ್ರೆ ರಾಜ ನನ್ ದೇಹನ ಬಟ್ಟೆಲ್ ಮುಚ್ಚಿ ನೋಡಕ್ ಇಷ್ಟಪಡ್ತಾರೆ ಹಿಸ್ ರಿಯಲಿ ಜೆಂಟಲ್ ಮ್ಯಾನ್ ಅಕ್ಕ ನಿಜ ಕಣೆ ನಿನ್ನಲ್ಲಿ ಆಗ್ತಾ ಇರೋ ಚೇಂಜಸ್ ಏನು ಅಂತ ನನ್ಗೀಗ ಚೆನ್ನಾಗ್ ಅರ್ಥ ಆಗ್ತಿದೆ ಅಕ್ಕ ನಿನ್ ಹತ್ರ ಒಂದ್ ಮಾತು ಕೇಳ್ಬೇಕು ಏನು ಈ ಸೀರೆ ನಿನ್ಗೆ ಪರ್ಮನೆಂಟ್ ಆಗಿ ಬೇಕು ಅಂತನಾ ಅದಲ್ಲ ಮತ್ತ ನೀನ್ ದೇವಸ್ಥಾನಕ್ ಹೋದಾಗ ಯಾವತ್ತಾದ್ರೂ ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸಿದೀರಾ ಇಲ್ಲಮ್ಮ ನನ್ನ ಹೆಸರಲ್ಲೂ ಅರ್ಚನೆ ಮಾಡಿಸ್ಕೊಂಡಿಲ್ಲ ನಿಮ್ ಭಾವನ ಹೆಸರಲ್ಲೂ ಅರ್ಚನೆ ಮಾಡಿಸ್ಕೊಂಡಿಲ್ಲ ಮನೆ ಹಿರಿಯರು ಅಂತ ಒಬ್ರು ಇದಾರಲ್ಲ ಯಾವಾಗ್ಲೂ ಮಾವನವ್ರ ಹೆಸರಲ್ಲಷ್ಟೇ ಅರ್ಚನೆ ಮಾಡಿಸೋದು ಅಕ್ಕ ಇವತ್ ರಾಜ ದೇವಸ್ಥಾನದಲ್ಲಿ ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಗೊತ್ತಾ ಓ ಹೌದ್ ಹೌದು ಎಷ್ಟು ಒಳ್ಳೆ ಮನ್ಸು ಅಲ್ವಾ ಹೌದು ಅಕ್ಕ ಅಷ್ಟೇ ಅಲ್ಲ ದೇವ್ನ ಯಾಕೆ ನಂಬೇಕು ಯಾಕೆ ಪೂಜೆ ಮಾಡ್ಬೇಕು ಅಂತ ಎಷ್ಟು ಸಿಂಪಲ್ ಆಗಿ ಹೇಳಿದ್ರು ಗೊತ್ತಾ ಅವ್ರು ಹೇಳದ್ಮೇಲೆ ನಾನಿರೋ ಸಿಚುಯೇಷನ್ಗೆ ದೇವ್ರ ಬ್ಲೆಸ್ಸಿಂಗ್ಸ್ ಬೇಕು ಅಂತ ಅನ್ನಿಸ್ತದೆ ರಾಜ ನನ್ನ ನೋಡಿ ಇದನ್ನೇ ಹೇಳಿದ್ರು ಏನೋ ಅಮ್ಮ ರಾಜ ನಿನ್ ಲೈಫ್ ಅಲ್ಲಿ ಬಂದ್ಮೇಲೆ ನಿನ್ನಲ್ಲಿ ತುಂಬಾ ಒಳ್ಳೊಳ್ಳೆ ಬದಲಾವಣೆಗಳಾಗ್ತಿದೆ ನನ್ಗಂತೂ ನಿನ್ನ ಹೀಗ್ ನೋಡೋಕೆ ತುಂಬಾ ಖುಷಿ ಆಗುತ್ತೆ ನನ್ ಮೊದ್ಲಕ್ಕೆನ ತುಂಬಾ ಚೇಂಜ್ ಆಗಿದ್ದೀನಿ ಅಲ್ಲ ಅಕ್ಕ ಖಂಡಿತ ಹೌದು ಮೊದ್ಲು ನಾವೇನಾದ್ರೂ ಹೇಳಿದ್ರೆ ತುಂಬಾ ಭಾರವಾಗಿ ತಗೋತಾ ಇದ್ದೆ ಆದ್ರೆ ಈಗ ತಾಳ್ಮೆಯಿಂದ ಕೇಳಿಸ್ಕೊಳ್ತೀಯ ಯೋಚನೆ ಮಾಡೋಕ್ ಶುರು ಮಾಡಿದೀಯ ನನ್ಗೂ ಹಾಗೆ ಅನ್ಸುತ್ತೆ ನನ್ ಮನ್ಸು ತುಂಬಾ ಖುಷಿಯಾಗಿದೆ ತುಂಬಾ ಒಳ್ಳೇದು ಯಾವಾಗ್ಲೂ ಹೀಗೆ ಹ್ಯಾಪಿ ಆಗಿರು ಹಾಗಾದ್ರೆ
ಈ ಸೀರೆ ನಾನೇ ಇಟ್ಕೊಳ್ಳ. ಕಳ್ಳಿ ನೀನು, ನಂಗ್ ಗೊತ್ತಿತ್ತು ಕೊನೆಗೆ ಇಲ್ಲಿಗೆ ಬರ್ತೀಯ. ಪ್ಲೀಸ್ ಪ್ಲೀಸ್ ಅಕ್ಕ, ಈ ಸೀರೆ ನಾನೇ ಇಟ್ಕೊಳ್ಳ. ಸರಿ ಕಣೆ, ಇದೊಂದೇ ಯಾಕೆ, ನಿನಗ್ ಬೇಕಂದ್ರೆ ಇನ್ನೂ ಒಂದ ಸೀರೆ ತಂದ್ಕೊಡೋಣ ಆಯ್ತಾ? ಥ್ಯಾಂಕ್ ಯು ಅಕ್ಕ. ಇದೇನೆ ಹೊಸದಾಗಿ ಅಕ್ಕ ತಂಗಿ ಮಧ್ಯೆ ಥ್ಯಾಂಕ್ಸ್ ಅಲ್ಲ. ಸರಿ ಬಾ, ಊಟಕ್ಕೆ ಹೋಗೋಣ, ಟೈಮ್ ಆಯ್ತು. ರಾಧಿಕಾ ಅವ್ರ ಎದಕ್ ಫೋನ್ ಮಾಡ್ಯಾರ ನೋಡೋಣ. ಹಲೋ ರಾಧಿಕಾ ಅವ್ರ, ಹೆಂಗದಿರಿ? ಹಾ ಸರ್, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾ ಚಲೋ ಅದೀನಿ. ಎರಡ್ ದಿನದಿಂದ ನೀವ್ ಯಾರು ಫೋನ್ ಮಾಡಿಲ್ಲಲ್ಲ ಅಂತ ಚಿಂತೆ ಮಾಡಿದ್ದೆ. ಕರೆಕ್ಟ್ ಆಗಿ ನೀವ್ ಮಾಡಿರ್ ನೋಡ್ರಿ. ಹಾ ಸರ್, ಅದು ಇಂದ್ರನ್ ಬಗ್ಗೆ ಮಾತಾಡಕ್ ಫೋನ್ ಮಾಡಿದೆ. ಆಕಿ ಬಗ್ಗೆ ಮಾತಾಡೋದ್ ಏನೈತ್ರಿ? ನಾವ್ ಹಾಕಿರೋ ಸ್ಕೆಚ್ ಪ್ರಕಾರ ಉಮಾಪತಿ ಅವರಿಂದ ಆಕಿನ ದೂರ ಮಾಡಾತಲ್ಲ, ಇನ್ ಆಕಿ ಒಬ್ಬಂಟಿನ? ಇಲ್ಲ ಸರ್, ಅವಳು ಅಷ್ಟಕ್ಕೆ ಒಬ್ಬಂಟಿ ಆಗಿಲ್ಲ. ಅವಳಿಗಿನ್ನು ಸಪೋರ್ಟ್ ಮಾಡೋದಕ್ಕೆ ತುಂಬಾ ಜನ ಇದಾರೆ. ಹಂಗಂತೀರಿ? ಅವರನ್ನು ಆಕಿಂದ ದೂರ ಮಾಡಿದ್ರ ಆತು. ನೀವು ಪ್ಲಾನ್ ಮಾಡ್ರಲ್ಲ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೇನೆ. ಸರ್, ಆ ವಿಚಾರವಾಗಿ ಮಾತಾಡೋದಕ್ಕೆ ನಾನೀಗ ಫೋನ್ ಮಾಡಿರೋದು. ಹೇಳ್ರಲ್ಲ, ಅದೇನು? ನೀವು ಆಫೀಸ್ ವಿಚಾರದಲ್ಲಿ ಏನಾದ್ರೂ ಮಾಡಿ ಆ ಇಂದ್ರನ್ನ ಸಿಕ್ಕಾಕ್ಸಿ ಅವಳನ್ನ ಕೆಲ್ಸದಿಂದ ತೆಗ್ಸಿದ್ರೆ ನಮಗ್ ತುಂಬಾ ಹೆಲ್ಪ್ ಆಗತ್ತೆ. ನೀವ್ ಇದನ್ನ ಹೇಳಕ್ ಮುಂಚೆನ ನಾ ಯೋಚನೆ ಮಾಡಿದ್ದೀನಿ. ಆದ್ರ ಇಂದ್ರ ಈಗ ಆಫೀಸ್ ಹಂಗ ಬಹಳ ಹುಷಾರಾಗದಾಳ, ನಾನು ಸರಿಯಾದ ಟೈಮ್ ಬರ್ಲಿ ಅಂತ ಕಾಯಕತ್ತೀನ್ರಿ. ಅಲ್ಲ ಸರ್, ನೀವ್ ಅವಳಗಿಂತ ದೊಡ್ಡ ಆಫೀಸರ್ ಅಲ್ವಾ, ನೀವ್ ಏನಾದ್ರೂ ಪ್ಲಾನ್ ಮಾಡಿದ್ರೆ ಅದ್ ಹಾಗೆ ಆಗತ್ತೆ. ಅಯ್ಯೋ, ಹಂಗಾಗಂಗಿಲ್ರಿ, ನಮ್ಗಿಂತ ಹೈಯರ್ ಆಫೀಸರ್ ಇರ್ತಾರ. ಅಕ್ಕಿ ವಿಷಯದಾಗ ನಾನೇನಾದ್ರೂ ವಿಚಾರ ಮಾಡಿದ್ರ ನನ್ನ ಕುತ್ತಿಗೆ ಬರ್ತದ, ಅದ್ರಾಗ ಬೇರೆ ಅಕ್ಕಿ ಸಿನ್ಸಿಯರ್ ಸಿನ್ಸಿಯರ್ ಅಂತ ಬರ್ಕೋತಾಳ. ಹಾಗಾದ್ರೆ ಕಷ್ಟ ಅಂತೀರಾ? ಅಯ್ಯೋ, ನಾವಾಗ ನಾವ್ ಏನಾದ್ರೂ ಮಾಡೋದು ತ್ರಾಸ ಆಕತಿ. ಆದ್ರ ಅಕ್ಕಿಯಾಗೆ ಸಿಕ್ಕಾಕೊಳ್ಳಂಗ ಏನಾದ್ರೂ ಘಟನೆ ನಡಿಬೇಕು, ಹಂಗಾದ್ರ ನಮ್ಗ್ ಬಹಳ ಸುಲಭ ಆಕತಿ. ಇಲ್ಲ, ಅಕ್ಕಿಗೆ ತಿಳಿದಂಗ ಅಕ್ಕಿ ಏನಾದ್ರೂ ತಪ್ಪು ಮಾಡಬೇಕು. ಇವೆರಡ್ರಾಗ ಯಾವುದೇ ಒಂದು ನಡೆದ್ರು ಇಂದ್ರ ಸರಿಯಾಗಿ ಸಿಕ್ಕಾಕೋತಾಳ, ಅಕ್ಕಿನ ಕೆಲಸದಿಂದ ತೆಗೆಸ್ಬೋದು. ಆಗ ನನಗ ಯಾವ ಪ್ರಾಬ್ಲಮ್ ಇರಂಗಿಲ್ಲ, ನೀವು ಅನ್ಕೊಂಡಿದ್ದು ನಡೀತತಿ. ಆ ರೀತಿ ಏನಾದ್ರೂ ಮಾಡಿ ಮೊದ್ಲು ಅವಳನ್ನ ಕೆಲಸದಿಂದ ತೆಗೆಸ್ಬಿಡಿ ಸರ್. ಆಗ ನೀವು ನಿರೀಕ್ಷಣೆ ಮಾಡಿರ್ಬಾರ್ದು, ಅಂತ ಬಹುಮಾನ ನಿಮಗ್ ಸಿಗತ್ತೆ. ಬಹುಮಾನದ ಆಸೆಗೋಸ್ಕರ ಏನ್ರಿ ನಾ ಇದೆಲ್ಲ ಮಾಡ್ತಿರೋದು? ಹಾಗಲ್ಲ ಸರ್, ನಮ್ ಖುಷಿಗೆ ನಾವ್ ಏನಾದ್ರೂ ನಿಮ್ಗೆ ಕೊಡ್ಲೇಬೇಕಲ್ವಾ? ಆತ್ ಬಿಡ್ರಿ, ನಿಮ್ ಖುಷಿಗೆ ನಾ ತಗೋತೀನಿ. ಅಂದ್ರ ಈ ವಿಶ್ವಾಸ ಹಿಂಗ ಇರ್ಬೇಕು ನೋಡ್ರಿ. ಖಂಡಿತ ಇರುತ್ತೆ ಸರ್. ಸರಿ ಸರಿ ಬಿಡ್ರಿ, ನೀವೇನ್ ಯೋಚನೆ ಮಾಡಕ್ ಹೋಗ್ಬೇಡ್ರಿ, ಇದಕ್ ನಾ ಒಂದ್ ದಾರಿ ಮಾಡ್ತೀನಿ. ಇನ್ನೂ ಬರ್ಲಿಲ್ವಲ್ಲ ಇವನು. ಮೇಡಮ್ ಬೇರೆ ಸ್ಪಾಟ್ಗೆ ಹೋಗಿ ಒನ್ ಅವರ್ ಆಯ್ತು, ಇಷ್ಟೊತ್ತಾದ್ರೂ ಬರ್ಲಿ, ಎಲ್ಲಿ ಹೋದ ಇವನು? ಹಾ ಸುಬ್ರಹ್ಮಣಿ, ಎಲ್ಲ ರೆಡಿನ? ಹೂ ಕಣಪ್ಪ, ನಿನ್ಗೋಸ್ಕರ ರೆಡಿ ಮಾಡ್ಕೊಂಡು ನನ್ ಕಾಯ್ತಾ ಇದೀವಿ, ನೀ ನೋಡಿದ್ರೆ ಆರಾಮಬ್ಬ. ಹೇಳಿದ್ನಲ್ಲ ಸುಬ್ರಹ್ಮಣಿ, ಟ್ರಾಫಿಕ್ ಇತ್ತು. ಇದೊಂದ್ ಕಾರಣ ಹೇಳ್ತೀಯ ನೋಡು. ಸರಿ ಸುಬ್ರಹ್ಮಣಿ, ಏನೋ ಆಗಿದಾಗೋಯ್ತು. ವಿಶ್ವ ಎಲ್ಲಿ? ವಿಶ್ವನ ಆಗ್ಲೇ ಜೀಪ್ ಅಲ್ಲಿ ಹೋಗಾಯ್ತು. ಏನು, ವಿಶ್ವ ಲೊಕೇಶನ್ ಆಗ್ಲೇ ಹೋಗ್ಬಿಡ್ರ? ಮತ್ತಿನ್ನೇನು, ನಿನ್ಗೋಸ್ಕರ ಕಾದು ಕಾದು ಸುಸ್ತಾಗಿ ನಾನು ಹೋಗ್ತೀನಿ ಅಂತ ಹೋದ್ರು. ಸರಿ ನಡೀರಿ, ಹೋಗೋಣ. ಎಲ್ಲಿಗಂತ ಹೋಗ್ತೀಯ? ಸ್ಪಾಟ್ ಗೊತ್ತಾ ನಿಂಗೆ? ನೀವು ನನ್ ಜೊತೆ ಬರ್ತಿದ್ದೀರಲ್ಲ. ನಾನ್ ಬರೋದ್ ಲೇಟ್ ಆಗತ್ತೆ, ಮೇಡಮ್ನ ನಾನು ಕರ್ಕೊಂಡ್ಬರ್ಬೇಕು. ಸರಿ, ಹಾಗಾದ್ರೆ ಲೊಕೇಶನ್ ಹೇಳಿ, ನಾನು ಮ್ಯಾಪ್ ಹಾಕೊಂಡು ಹೋಗ್ತೀನಿ. ಪಂಚಮುಖಿ ದೇವಸ್ಥಾನದ ಹಿಂದೆ ಒಂದ್ ಫೀಲ್ಡ್ ಇದೆಯಲ್ಲ, ಅದು ಲೊಕೇಶನ್. ಗೊತ್ತು ಮೇಡಮ್, ಮತ್ತೆ ನೀವು ಆಮೇಲೆ ಬರ್ತೀರಾ? ಏ ಶರಣ, ಕುಡಿದಿದ್ದೀಯೇನೋ? ಯಾಕೆ ಸುಬ್ರಹ್ಮಣಿ, ಹಾಗೇನೂ ಇಲ್ವಲ್ಲ. ಸುಳ್ಳು ಹೇಳ್ಬೇಡ, ನಂಗೆಲ್ಲ ಗೊತ್ತಾಗತ್ತೆ. ಅಯ್ಯೋ ಸುಬ್ರಹ್ಮಣಿ, ಈ ಕುಡ್ದಿದ್ದಲ್ಲ, ರಾತ್ರಿ ಪಾರ್ಟಿಲ್ ಕುಡ್ದಿದ್ದು. ನಿನ್ನೆ ರಾತ್ರಿ ಪಾರ್ಟಿಲ್ ಕುಡ್ದಿರೋದು ಇನ್ನೂ ಸ್ಮೆಲ್ ಬರ್ತಾ ಇದೆ ಅಂದ್ರೆ ನೀನ್ ಇನ್ಯಾವ ಮಟ್ಟಕ್ಕೆ ಕುಡ್ದಿರ್ಬೇಡ. ಕೆಲ್ಸ ಸಿಕ್ಕಿದ ಖುಷಿನಲ್ಲಿ ಫ್ರೆಂಡ್ಸ್ ಗಳ ಜೊತೆ ಸೇರ್ಕೊಂಡು ನಿನ್ನ ಸ್ವಲ್ಪ ಜಾಸ್ತಿ ತಗೊಂಡ್ಬಿಟ್ಟೆ. ಈ ಅಣ್ಣ ಅನ್ನೋ ಬಣ್ಣದ ಮಾತೆಲ್ಲ ಬೇಡ, ನೀನೇನ್ ಕಡಿಮೆ ಕುಡ್ದಿಲ್ಲ, ಓವರ್ ಆಗೇ ಕುಡ್ದಿದ್ಯಾ ಬಿಡು. ಮತ್ತೆ ಹಿಂಗೆಲ್ಲ ಮಾಡಲ್ಲ, ವಿಶ್ವ ಮತ್ತೆ ಮೇಡಮ್ಗೆ ಹೇಳ್ಬಿಡಿ. ಸರಿ ಸರಿ, ಹೋಗ್ತಾ ದಾರಿಲಿ ಬಾಯಲ್ಲಿ ಮಿಂಟ್ ಹಾಕೊಂಡು ಹೋಗು, ಸ್ಮೆಲ್ ಆದ್ರೂ ಕಡಿಮೆ ಆಗತ್ತೆ. ಸರಿ, ಹಾಗೆ ಮಾಡ್ತೇನೆ. ಬಾ, ಬೇಕಿತ್ತು ಅಲ್ಲ ರೀ. ಫೋನ್ ಮಾಡಿದಾಗ ಬರೋದ್ ಸಾಯಂಕಾಲ ಆಗುತ್ತೆ ಅಂದ್ರೆ ಇಷ್ಟ ಬೇಗ ಬಂದ್ಬಿಟ್ಟಿದ್ರ? ಹೇಳಿದ್ದೆ, ಆದ್ರೆ ಚೆನ್ನೈಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಶೆಕೆ, ನನ್ಗಂತೂ ನಿದ್ದೆನೆ ಬರ್ಲಿಲ್ಲ ಕಣೆ.
ಅದಕ್ಕೆ ಕೆಲಸ ಮುಗಿದ ತಕ್ಷಣ ಕಾರ್ ಹತ್ಕೊಂಡು ಡೈರೆಕ್ಟ್ ಆಗಿ ಮನೆಗೆ ಬಂದ್ಬಿಟ್ಟೆ. ಹೌದಾ? ಹೌದು. ಮದುವೆಯಲ್ಲಿ ಕಾಣಿಸ್ತಾ ಇಲ್ಲ ಅವಳು, ಮೇಲೆ ಆನ್ಲೈನ್ ಕ್ಲಾಸ್ ತಗೋತಿದ್ದಾಳೆ. ಏನಾದ್ರು ಹೇಳಲ್ಲ? ಏನಾರು ಅಂದ್ರೆ ಯಾವ ವಿಷಯ? ಮಧು ಮದ್ವೆ ವಿಚಾರ ಏನಾದ್ರು ಕೇಳಿದೇನೆ? ಅಲ್ಲರಿ, ಅವಳ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ಹೀಗೆ ಕೇಳ್ತಿರಲ್ಲ ನೀವು. ಅಲ್ವೇ, ಅವನ್ ಯಾವನೋ ಒಬ್ಬ ಈಡಿಯಟ್ ಅವಳಗ್ ತೊಂದ್ರೆ ಕೊಟ್ಟ ಅಂತ ನಾವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದ್ ಬಿಟ್ಬಿಡಕ್ಕಾಗತ್ತಾ? ಮಧು ಇನ್ನು ಅದನ್ನೇ ಮನ್ಸಲ್ಲಿ ಇಟ್ಕೊಂಡಿದ್ದಾಳೆ. ಅಂದ್ರೆ ಇನ್ನೂ ಆ ರೋಹಿತ್ ನೇ ಇಷ್ಟ ಪಡ್ತಾ ಇದ್ದಾಳ? ಛೇಛೆ, ಆತರ ಏನಿಲ್ಲ ರೀ. ಮತ್ತೇನೇ ಸಮಸ್ಯೆ? ಆ ರೋಹಿತ್ ಮತ್ತೆ ಅವಳಿಗೆ ಸಿಕ್ಕಿದ್ನಂತೆ ರೀ. ಅವನ್ನ ಸುಮ್ನೆ ಬಿಟ್ಟಿದ್ದೆ ತಪ್ಪಾಯ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗ್ ಹಾಕ್ಸ್ಬೇಕಾಗಿತ್ತು. ಆಗ ಬುದ್ಧಿ ಬಂದಿರೋದು ಆ ಇಡಿಯಟ್ಗೆ. ಅಯ್ಯೋ, ಸದ್ಯಕ್ಕದೆಲ್ಲ ಬೇಡ ರೀ. ಮೊನ್ನೆ ರೋಹಿತ್ ಸಿಕ್ಕಾಗ ಜೊತೆಲಿ ರಾಜನು ಇದ್ದ, ಅವನಿಗೆ ಸರಿಯಾಗಿ ವಾರ್ನ್ ಮಾಡಿ ಕಳ್ಸಿದನಂತೆ. ಅಯ್ಯೋ, ಅವನ್ ವಾರ್ನಿಂಗ್ಗೆಲ್ಲ ಭಗವಂತ ಅವನಲ್ಲ, ಅವನಿಗೆ ನಾಲ್ಕು ಬಿಟ್ರೇನೆ ಸರಿ ಹೋಗೋದು. ಆಯ್ತು ರೀ, ಸದ್ಯಕ್ಕಿದನ್ ಇಲ್ಲೇ ಬಿಟ್ಬಿಡೋಣ, ದೊಡ್ಡ ರಾದ್ದಾಂತ ಮಾಡೋದ್ ಬೇಡ. ನಾನ್ ನಿನ್ಗೆ ಅವತ್ತೇ ಹೇಳ್ದೆ, ಆ ರೋಹಿತ್ ಸರಿ ಇಲ್ಲ, ಅವನನ್ನ ಲವ್ ಮಾಡೋದನ್ನ ಬಿಟ್ಬಿಡು ಅಂತ ಮಧುಗ್ ಹೇಳು ಅಂತ ಅಲ್ವಾ? ನಾನು ಅವಳಿಗೆ ಎಷ್ಟೋ ಬುದ್ಧಿ ಹೇಳ್ದೆ ತಾನೆ, ಅವಳೆ ನನ್ ಮಾತ್ ಕೇಳ್ದೆ ದುಡ್ಕಿ ಆ ರೋಹಿತ್ನ ಇಷ್ಟಪಟ್ಬಿಟ್ಲು. ಇದಕ್ಕೆ ಹೇಳೋದು, ದೊಡ್ಡವ್ರ ಮಾತು ಸ್ವಲ್ಪ ಕೇಳ್ಬೇಕು ಅಂತ, ಇಲ್ಲ ಅಂದ್ರೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ. ಹಾಗೇನ್ ಪ್ರಯೋಜನ ಹೇಳು? ಆಯ್ತು ಬಿಡ್ರಿ, ಈಗ ಅವಳೆ ಹೇಳಿದಳಲ್ವಾ, ಇನ್ಮೇಲೆ ಮದ್ವೆ ವಿಚಾರನೆ ಬೇಡ, ನೀವ್ ಯಾವ ಹುಡುಗನ್ ತೋರಿಸ್ತಿರೋ ಅವನ್ನೇ ಮದ್ವೆ ಆಗ್ತೀನಿ ಅಂತ. ಹಾಗಂತ ನಾವ್ ಯಾರನ್ನೋ ತೋರಿಸಿದ್ರೆ ಅವಳು ಮದ್ವೆ ಆಗ್ಬಿಡ್ತಾಳ? ಮದ್ವೆ ಅನ್ನೋದು ಸಂಬಂಧಗಳು ಒಪ್ಕೊಂಡ್ರೆ ಸಾಲದು ಕಣೆ, ಮನಸ್ಸುಗಳು ಸಂಬಂಧಿಸ್ಬೇಕು. ಗಂಡು ಹೆಣ್ಣು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೇನೆ ಅದಕ್ಕೆ ಬೆಲೆ ಸಿಗೋದು. ಅಲ್ಲ ಕಣೆ, ಅವತ್ತಿನ ದಿವ್ಸ ಮಧು ಜೊತೆ ರಾಜ ಇದ್ದ, ಎಲ್ಲ ಸರಿ ಹೋಯ್ತು, ಅವಳು ಒಬ್ಳೆ ಇದ್ದಿದ್ರೆ ಏನ್ ಗತಿ ಆಗ್ತಾಯ್ತು ಅಂತ ಯೋಚನೆ ಮಾಡಿದ್ಯಾ ನೀನು? ಅದಕ್ಕೆ ನಾನು ಮಧುಗೆ ಮದ್ವೆ ಮಾಡ್ಬಿಡೋಣ ಅಂತ ಹೇಳ್ತಾ ಇರೋದು. ಎಷ್ಟ್ ದಿವ್ಸ ಅಂತ ಅಕ್ಕ ಪಕ್ಕದವ್ರನ್ನ ನೆಚ್ಕೊಂಡು ಅವಳನ್ನ ಆಚೆ ಕಳ್ಸಕಾಗತ್ತೆ ಹೇಳು? ಮದ್ವೆ ಆಯ್ತು ಅಂದ್ರೆ ಅವಳ ಗಂಡ ಅವಳ ಜೊತೆನೆ ಇರ್ತಾನಲ್ವಾ? ಇದ್ರ ಬಗ್ಗೆ ಮಧು ಜೊತೆ ನೀವೇ ಒಂದ್ಸರ್ತಿ ಮಾತಾಡ್ರಿ. ಲೇ, ಏನೇ ಮಾತಾಡ್ತಾ ಇದೀಯ ನೀನು? ನಿನ್ನ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಮಧು ಹತ್ರ ಇಂಥದೆಲ್ಲ ನಾನ್ ಮಾತಾಡಿದೀನ? ಲೇ, ನಾನೇ ನೇರವಾಗಿ ಹೋಗಿ ಅವಳ ಹತ್ರ ಈ ವಿಷಯ ಮಾತಾಡೋ ಹಾಗಿದ್ದಿದ್ರೆ ನಿನ್ನ ಹತ್ರ ಯಾಕೆ ಮಾತಾಡ್ತಾ ಇದ್ದೆ ಹೇಳು? ನೀವು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಒಂದ್ ಮಾತ್ ಕೇಳ. ಸರಿ ಕೇಳು. ಮಧು ನಮ್ಗೇನ್ ಭಾರನೇನ್ರಿ? ಅವಳ್ ನಮ್ಮಲ್ಲಿದ್ರೆ ನಿಮ್ಗೆ ಇಷ್ಟ ಆಗಲ್ವಾ? ಅಯ್ಯೋ, ನಾನೆಲ್ಲೇ ಹಾಗೆ ಹೇಳ್ದೆ? ಒಂದೊಂದ್ಸರ್ತಿ ಅವಳ ವಿಚಾರದಲ್ಲಿ ನೀವ್ ಯಾಕೆ ಹಿಂಗ್ ನಡ್ಕೋತೀರಾ ಅನ್ನೋದೇ ಗೊತ್ತಾಗೋದಿಲ್ಲ. ಲೇ, ನನ್ನ ಮದುವೆ ಆಗಿ ನೀನ್ ಇಷ್ಟು ವರ್ಷ ಆಯ್ತು, ಇನ್ನು ನನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ? ಅದ್ ಹಾಗಲ್ಲ, ನಮ್ಗೆ ಮಕ್ಕಳಿಲ್ಲ, ಮಧುನೇ ನಮ್ಗೆಲ್ಲ. ನನ್ಗೂ ಅವಳ ಮೇಲೆ ಪ್ರೀತಿ ವಾತ್ಸಲ್ಯ ಎಲ್ಲ ಇದೆ. ನನ್ನ ಮತ್ತೆ ಮಧುದು ಅಪ್ಪ ಮಗಳ ಸಂಬಂಧ. ಆದ್ರೆ ನೋಡವರು ನಮ್ಮನ್ನ ಭಾವ ನಾದ್ನಿ ಅಂತ ನೋಡ್ತಾರೆ ಹೊರತು ಅಪ್ಪ ಮಗಳು ತರ ಅಲ್ಲ. ಮಧು ಮನ್ಸಲ್ಲಿ ಏನು ಇಲ್ದೆ ನಾನ್ ತೋರಿಸ್ತಾ ಇರೋ ಪ್ರೀತಿ ಅಕ್ಕರೇನೆ ಅವಳು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾಳೆ. ಅದನ್ನ ಕೇಳೋರು ಅರ್ಥ ಮಾಡ್ಕೊಳ್ಬೇಕು. ಅಕಸ್ಮಾತ್ ಅವ್ರು ಅನರ್ಥ ಮಾಡ್ಕೊಳ್ತು ಅಂದ್ರೆ ಭಾವನಾಗಿ ನಾನ್ ತೋರಿಸ್ತಾ ಇರೋ ಆ ಪ್ರೀತಿ ಅಕ್ಕರೇನೆ ಮುಂದೆ ಅವಳ ಜೀವನಕ್ಕೆ ಮುಳ್ಳಾಗಿ ನಿಲ್ಲತ್ತೆ. ನಾನು ಮಧು ಹತ್ರ ಎಷ್ಟು ಮಾತಾಡ್ಬೇಕೋ ಎಷ್ಟು ಸಲಿಗೆಯಿಂದ ಇರಬೇಕೋ ಹಾಗೆ ಇದ್ದೀನಿ. ಅದಕ್ಕೆ ಇಂಥ ವಿಷಯಗಳನ್ನ ನಾನು ನಿನ್ನ ಹತ್ರ ಅವಳಿಗೆ ಹೇಳಿಸ್ತೀನಿ. ಈಗ ಹೇಳು, ಮಧು ವಿಷಯದಲ್ಲಿ ನಾನು ಮಾಡ್ತಾ ಇರೋದು ತಪ್ಪ? ಐ ಆಮ್ ರಿಯಲಿ ಸಾರಿ ರೀ, ಇಷ್ಟು ವರ್ಷ ನಿಮ್ ಜೊತೆ ಇದ್ದೂ ನಿಮ್ಮನ್ ಸರಿಯಾಗಿ ಅರ್ಥನೆ ಮಾಡ್ಕೊಳ್ಳಿಲ್ಲ. ಮಧು ನಮ್ಮ ಮನೇಲಿ ಎಷ್ಟು ದಿವಸ ಬೇಕಾದ್ರೂ ಇರ್ಲಿ, ಹಾಗಂತ ಅವಳಿಗೆ ಮದ್ವೆ ಮಾಡಿಸದೇ ಇರಕ್ಕಾಗತ್ತಾ? ಅವಳು ಕೂಡ ಗಂಡ ಮಕ್ಕಳು ಸಂಸಾರ ಅಂತ ಸಂತೋಷವಾಗಿರೋದ್ ಬೇಡವಾ? ನೀವ್ ಹೇಳಿದ್ ಸರಿ ಇದೆ ರೀ, ನಾನೇ ಮಧು ಬಗ್ಗೆ ನೆಗ್ಲೆಕ್ಟ್ ಮಾಡಿ ತಪ್ಪು ಮಾಡ್ಬಿಟ್ಟೆ, ಇವತ್ತೇ ಅವಳ ಹತ್ರ ಮಾತಾಡ್ತೀನಿ. ಓಕೆ, ಹೋಗ್ತಾ ಗೀಜರ್ ಹಾಕು, ನಾನು ಫ್ರೆಶ್ ಆಗ್ತೀನಿ. ಸರಿ. ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್. ಐ ಟು. ಏನ್ ರಾಜ, ಇಂಗ್ಲಿಷ್ ಓದೋದಕ್ಕೆ ಶುರು ಮಾಡ್ಬಿಟ್ಟಿದೀರಾ? ಎಸ್ ಮೇಡಮ್. ಸೂಪರ್. ನಿಮ್ ಇಂಗ್ಲಿಷ್ ಕೋಚಿಂಗ್ ಎಲ್ಲ ಎಲ್ಲಿಗೆ ಬಂತು, ಹೇಗ್ ನಡೀತಿದೆ? ಇಟ್ಸ್ ಗೋಯಿಂಗ್ ಗ್ರೇಟ್. ವಾವ್, ನೀವ್ ಇಂಗ್ಲಿಷ್ ಅಲ್ಲಿ ಇಷ್ಟು ಚೆನ್ನಾಗಿ ರಿಪ್ಲೈ ಮಾಡ್ತೀರಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ ಕೋಚಿಂಗ್ ಕ್ಲಾಸ್ ಸೂಪರ್ ಆಗಿ ನಡೀತಿದೆ ಅಂತ. ನಾನ್ ಇವಾಗ ಇವಾಗ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಿದ್ದೀನ. ಇನ್ನು ನೀವ್ ಇಷ್ಟು ಬೇಗ ಇಂಗ್ಲಿಷ್ ಕಲಿತಿರೋದ್ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಆದ್ರೆ
ನನ್ ಮನ್ಸ್ಗೆ ಸ್ವಲ್ಪ ಬೇಜಾರಾಗ್ತಿದೆ ಇಂದು. ಯಾಕ್ ರಾಜ? ನಾನು ಮದುವೆ ಆಗಿರೋ ವಿಷಯನ ಮುಚ್ಚಿಟ್ಟು ಇಂಗ್ಲಿಷ್ ಕಲಿತಾ ಇದ್ದೀನಲ್ಲ, ಅದಕ್ಕೆ. ರಾಜ, ಕೆಲವು ಒಂದೊಂದು ಒಳ್ಳೆ ವಿಷಯಕ್ಕೋಸ್ಕರ ಕೆಲವು ಸತ್ಯಗಳನ್ನ ಮುಚ್ಚಿಟ್ರೆ ತಪ್ಪೇನೂ ಇಲ್ಲ. ಈಗ ನಮ್ ಮದ್ವೆಗಿಂತ ಮುಂಚೆ ನೀವ್ ಭೈರಾದೇವಿ ಮಗ ಅನ್ನೋ ವಿಷಯನ ನನ್ನಿಂದ ಮುಚ್ಚಿಟ್ಟಿದ್ರಲ್ವಾ, ಯಾಕೆ? ನಿನ್ನ ಪ್ರೀತಿಸೋದಕ್ಕೋಸ್ಕರ ಇಂದು, ನಿನ್ನ ಮದ್ವೆ ಆಗೋದಕ್ಕೋಸ್ಕರ ಅಲ್ವಾ? ನೀವ್ ನನಗ್ ಸುಳ್ಳು ಹೇಳಿದ್ದು ನನ್ನ ಮದ್ವೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ತಾನೆ. ಅದೇ ರೀತಿ ಇಂಗ್ಲಿಷ್ ಕಲಿಬೇಕು ಅನ್ನೋ ಉದ್ದೇಶಕ್ಕೆ ಅವ್ರ ಹತ್ರ ಸುಳ್ಳು ಹೇಳಿದ್ದೀರಾ. ನೀವ್ ಇಂಗ್ಲಿಷ್ ನ ಪೂರ್ತಿಯಾಗಿ ಕಲ್ತ ಮೇಲೆ ಅವರಿಗೆ ನಿಮ್ ಮದ್ವೆ ಆಗಿದೆ ವಿಷಯನ ಹೇಳಿದ್ರಾಯ್ತು. ಅವಾಗ ನಾನ್ ಹೋಗಿ ಅವ್ರಿಗೆ ಹೇಳಿದ್ರೆ ನಾನು ಅವ್ರಿಗೆ ಚೀಟ್ ಮಾಡಿದೆ ಅಂತ ಅವ್ರು ಅನ್ಕೊಳ್ಳಲ್ವಾ? ರಾಜ, ಇಷ್ಟು ದಿನ ನೀವ್ ವಿಷಯ ಮುಚ್ಚಿಟ್ಟದಕ್ಕೆ ಕ್ಷಮಾಪಣೆ ಕೇಳ್ಬಿಡಿ. ನಿಮಗ್ ಮದ್ವೆ ಆಗಿದ್ರು ಆಗಿಲ್ಲ ಅಂದ್ರು ಅವ್ರಿಗೆ ಲಾಸ್ ಇಲ್ವಲ್ಲ. ಸರಿ ಇಂದು, ನೀನ್ ಹೇಳ್ದಾಗೆ ಮೇಂಟೈನ್ ಮಾಡ್ತೀನಿ. ಅದ್ ಸರಿ, ನಿನ್ ಕೆಲ್ಸ ಎಲ್ಲ ಹೇಗ್ ನಡೀತಿದೆ? ಎಲ್ಲ ಫಸ್ಟ್ ಕ್ಲಾಸ್ ಆಗಿ ನಡೀತಾ ಇದೆ. ನಾನ್ ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇಂದು. ಓನಲ್ಲೇ ಸರಿ ನುಡಿಯ ಹೇಳಿ ಮಾತಲ್ಲೇ ಹೊಸ ಹರುಷ ನೀಡಿ ಬದುಕಲ್ಲಿ ಇಂದು ಸಡಗರವನಿ ತಂದೆ ನನಗೆ ಓನಲ್ಲೇ ಸರಿ ನುಡಿಯ ಹೇಳಿ ಮಾತಲ್ಲೇ ಹೊಸ ಹರುಷ ನೀಡಿ ಬದುಕಲ್ಲಿ ಇಂದು ಸೆಳೆವಂತೆ ನಿನ್ನ ಅಧರದಲ್ಲಿ ಏನು ಹೊಳಪು ನನ್ನ ಕರೆವಂತೆ ನಿನ್ನ ಬಯಕೆ ಏನು ಆಸೆ ಏನು ಹೇಳು ನನ್ನಲ್ಲಿ ನಿನ್ನ ಮನದಲ್ಲೇನು ಮೌನವೇನು ಹೇಳು ಬಾಯಲ್ಲಿ ಮರೆಯೊಳಗೆ ಅಡಗಿರುವ ಹಸು ನಗು ನಗುವ ನಿಮ್ಮ ನುಡಿಗೆ ಯಾವಾಗ್ಲೂ ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದು, ಅಲ್ಲಿಂದ ಕರ್ಕೊಂಡು ಬರ್ತಿದ್ದು, ನಾನು ನೀನು ಯಾವಾಗ್ಲೂ ಲಾಂಗ್ ಡ್ರೈವ್ ಹೋಗ್ತಿದ್ದು, ಇದನ್ನೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇಂದು. ನೀವ್ ಮಾತ್ರ ಅಲ್ಲ ರಾಜ, ನಾನು ನಿಮ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ. ಆದ್ರೆ ಈಗ ಅದೆಲ್ಲದಕ್ಕಿಂತ ಮುಖ್ಯ ನಿಮ್ ಸ್ಟಡೀಸ್. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದಿದೆ ಇಂದು. ಏನದು? ನಮ್ಮಿಬ್ರು ಪ್ರೀತಿ. ರಾಜ, ಪ್ರೀತಿಗಿಂತ ಮುಖ್ಯ ಜವಾಬ್ದಾರಿ. ಆ ಜವಾಬ್ದಾರಿಗಳಿಗಿಂತ ಮುಖ್ಯ ನಮ್ಮಿಬ್ರ ನಂಬಿಕೆ. ಅದಕ್ಕಿಂತ ಮುಖ್ಯ ನಿಮ್ ಸಾಧನೆ. ನಿನ್ನ ಪ್ರೀತಿನೇ ಇಲ್ದೇ ಇದ್ರೆ ಅದು ಅಸಾಧ್ಯ. ಅದಕ್ಕೆ ನನ್ ಪ್ರೀತಿ ನಿಮ್ ಜೊತೆ ಸದಾ ಇದ್ದೇ ಇರುತ್ತಲ್ವಾ? ಆದ್ರೆ ನೀನೇ ಇರಲ್ಲ ಅಲ್ವಾ ಇಂದು? ನಾನು ಇಲ್ಲೇ ಇದ್ದೀನಲ್ಲ ರಾಜ. ಆದ್ರೆ ಅಲ್ಲಿರಲ್ವಲ್ಲ ಇಂದು? ಅಲ್ಲಿರ್ಬೇಕು ಅಂತ ಏನಿಲ್ಲ. ನೀನ್ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕು ಅನ್ನೋದು ನನ್ನ ಆಸೆ. ಸರಿ ಸರಿ, ಈಗ ಟೈಮ್ ಆಗಿದೆ, ಮಲ್ಕೊಳ್ಳಿ. ಒಟ್ಟಿಗೆ ಮಲ್ಕೊಳ್ಳೋಣ. ಇಂಗ್ಲಿಷ್ ಕಲಿತಾ ಕಲಿತಾ ನೀವು ತುಂಬಾ ಪೋಲಿ ಆಗ್ತಿದ್ದೀರಾ. ಹಾಗಾದ್ರೆ ಜಾಸ್ತಿ ಇಂಗ್ಲಿಷ್ ಕಲ್ತ್ಕೊಳ್ಳ ಇಂದು. ಇಂದು ಇಂದು ವಿಷಯ ಏನಪ್ಪ ಅಂತಂದ್ರೆ, ಎಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ಸತಿ MLA ಎಲೆಕ್ಷನ್ಗೆ ನಮ್ಮಮ್ಮಂಗೆ ಟಿಕೆಟ್ ಕನ್ಫರ್ಮ್.